ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮಾಡೋ ಶೈಲಿಲಿ ನೀವು ಒಂದ್ಸತಿ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿ ರುಬ್ಬೋದು ಎಲ್ಲ ಏನೂ ಬೇಡ, ಸಿಂಪಲ್ಲಾಗಿ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲೆ ಇಟ್ಬಿಟ್ಟು ಒಂದು 3 ಟೀಸ್ಪೂನು ಕಡಲೆಕಾಯನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚೂರು ಮೆಂತ್ಯ, ಒಂದೇ ಒಂದು ಸ್ಪೂನಷ್ಟು ಸಾಸಿವೆ. ಬೆಂಡೆಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಹೆಚ್ಕೊಳ್ಳಿ ಅಂತಾರೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಬೇಗನೂ ಬೇಯುತ್ತೆ. ಹುರಿದ್ಬಿಡೋಣ. ಮೆಂತ್ಯ ಹಾಕೋದ್ರಿಂದ ಘಮನೂ ಚೆನ್ನಾಗಿರುತ್ತೆ, ಕಹಿ ಏನು ಬರಲ್ಲ ನಿಮಗೆ. ಏನು ಒಂದು ಸ್ಪೂನ್ ಸೇರಿಸಿರ್ತೀವಿ ಅಷ್ಟೇ. ಕುಕ್ಕರಲ್ಲಿ ಆಲ್ರೆಡಿ ನಾನು ಒಂದು ಅರ್ಧ ಕಪ್ಪಷ್ಟು ಬೇಳೆ ಬೇಯಿಸಿಟ್ಟಿದ್ದೀನಿ, ತೊಗರಿ ಬೇಳೆನ. ಆಮೇಲೆ ಇದಕ್ಕೆ ಸೇರಿಸ್ಬಿಟ್ಟು ಹುಣಸೆಹಣ್ಣೆಲ್ಲ ಹಾಕ್ಬಿಟ್ರೆ ಆಯಿತು. ಟೊಮೆಟೊ ಒಂದು ಎರಡು, ಈರುಳ್ಳಿ ಒಂದು ಎರಡು ಸಣ್ಣದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಎಲ್ಲ ಸೇರಿಸೋಣ ಇದಕ್ಕೆ. ಒಂಚೂರು ಉಪ್ಪು ಹಾಕ್ಬಿಟ್ಟು ಮುಚ್ಚಿಸ್ಬಿಟ್ರೆ ಬೇಗನೆ ಅದು ಫ್ರೈ ಆಗುತ್ತೆ. ಒಂದೆರಡು ನಿಮಿಷ ಫ್ರೈ ಆಗಲಿ. ಈಗ ಹುಣಸೆಹಣ್ಣು ರಸ ಸೇರಿಸ್ಕೊಳ್ಳೋಣ. ಬೆಟ್ಟದ ನೆಲಕಾಯಿ ಬರುತ್ತಲ್ಲ ಆ ಸೈಜ್ಗೆ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಅದರದ್ದು ರಸ ಇವಾಗ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ನೆನೆಸಿಟ್ಟಿದ್ದೆ. ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯ ಎಲ್ಲ ಅಡುಗೆಗಳಿಗೂ ಸ್ವಲ್ಪ ಬೆಲ್ಲ ಹಾಕ್ತೀನಿ. ನಿಮಗೆ ಇಷ್ಟ ಆದರೆ ಬೆಲ್ಲ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಬೇಯಿಸಿ ಇಟ್ಕೊಂಡಿರೋಂಥ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಉಪ್ಪು, ಹುಳಿ, ಸಾಂಬಾರು ಪೌಡ್ರು, ಬೇಳೆ ಎಲ್ಲ ಹಾಕಿದ್ದೀವಿ. ಇವಾಗ ಚೆನ್ನಾಗಿ ಒಂದು ರೌಂಡ್ ತಿದ್ದರೆ ಸೂಪರಾದ ಬೆಂಡೆಕಾಯಿ ಸಾಂಬಾರು ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಲಾಸಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಇವಾಗ ಕುದಿಯೋಕ್ಕೆ ಬಿಡೋಣ ಇದನ್ನು. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ, ಮೆಂತ್ಯ ಹಾಕಿದ್ದೀವಿ ಮತ್ತು ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪೌಡ್ರು ಘಮ 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 ಅಂತ ಇದೆ. ನೀವೆಲ್ಲ ಇವತ್ತೇ ಮಾಡ್ಕೊಂಬಿಡಿ, ಬೆಂಡೆಕಾಯಿ ಇದ್ದರೆ ಎಷ್ಟು ಸುಲಭವಾಗಿ ಎಷ್ಟು ಬೇಗ ರುಚಿಯಾಗಿ ಸಾಂಬಾರು ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಬಡ್ಸ್ಕೊಂಡು ತಿಂದರೆ ಆಹಾ, ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವೆಲ್ಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಿಮಗೆ ಸಾಂಬಾರು ಪುಡಿ ಮಾಡೋದು ಹೇಗೆ ಬೇಕು ಅಂತ ತಿಳ್ಕೊಬೇಕು ಅಂದರೆ ನನ್ನ ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ಒಂದು ದಿವಸ ಸಾಂಬಾರು ಪುಡಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ತೋರಿಸ್ಕೊಡ್ತೇನೆ. ಓಕೆ, ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ. ಬೇರೆ ಹೊಸ ರೆಸಿಪಿಯೊಂದಿಗೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್, ಸೀ ಯು.